ರಾಮ್ ರಹೀಮ್ ಆ್ಯಂಡ್ ರಾಜಕಾರಣ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ ರಮೇಶ್ ಬಾಬು ಅವರೇ ಎರಡು ಆರೋಪಗಳಿದ್ದವು ಅತ್ಯಾಚಾರದ ಆರೋಪಗಳು ಎರಡಕ್ಕೂ ಆತ ಶಿಕ್ಷೆ ಅನುಭವಿಸಿದ ಜೈಲಿಗೆ ಹೋದ ಅಥವಾ ಹೊರಗಡೆ ಬರ್ತಾನೋ ಎಂದು ಹೈಕೋರ್ಟೋ ಸುಪ್ರೀಂ ಕೋರ್ಟು ಡಿಸೈಡ್ ಮಾಡುತ್ತೆ ಬೇಲ್ ಕೊಡಬೇಕು ಬೇಡ ಸತ್ತು ಹೋಗಿರೋ ಮೂವತ್ತೇಳು ಜನರ ಕಥೆ ಏನು ಸರ್ ಸುಟ್ಟು ಹೋಗಿರೋ ನೂರಾರು ಕೋಟಿ ಜ ಆಸ್ತಿಯ ಕಥೆ ಏನು ಸರ್ ಬಹುತೇಕ ಈ ಘಟನೆ ಬಗ್ಗೆ ಪಂಜಾಬ್ ಹರಿಯಾಣ ಹೈಕೋರ್ಟ್ ಏನೋ ಒಂದು ಕೆಲವು ಅಂಶಗಳನ್ನು ವ್ಯಕ್ತಪಡಿಸ್ತು ನಾನು ಒಬ್ಬ ವಕೀಲ್ನಾಗ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಕೋರ್ಟು ಸಹ ತನ್ನ ವಿಫಲತೆಯನ್ನು ವ್ಯಕ್ತಪಡಿಸಿದೆ ಅಂತೇಳಿ ಸರ್ಕಾರ ನ್ಯಾಯಾಲಯಕ್ಕೆ ಏನಾದರೂ ಬದ್ಧತೆ ಇದ್ದಿದ್ದರೆ ಹರಿಯಾಣ ಸರ್ಕಾರನ ವಜಾ ಮಾಡೋದಕ್ಕೆ ಆದೇಶ ಅವತ್ತೇ ಮಾಡಬೇಕಾಗಿತ್ತು ಏಕೆಂದರೆ ಲಾಂಡ್ ಆರ್ಡರು ಅಟ್ಟರ್ಲಿ ಫೇಲ್ಡ್ ಈ ಪ್ರಕರಣದಲ್ಲಿ ಸಾಮಾನ್ಯವಾಗಿ ಇಂಟೆಲಿಜೆನ್ಸ್ ರಿಪೋರ್ಟ್ ಇರುತ್ತೆ ಏನೇನು ನಡೆಯುತ್ತೆ ಅಂತೇಳಿ ಮುನ್ನೆಚ್ಚರಿಕೆ ಕ್ರಮವನ್ನು ತಗೋಬೇಕಾಯಿತು ಆಲ್ಮೋಸ್ಟ್ ಕೇಂದ್ರ ಸರ್ಕಾರದವರು ಸಹ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ಈ ಥರ ಆಗ್ತಾಯಿದೆ ಯಾಕೆಂದರೆ ಆ ಅವ್ರನ್ನ ಕಸ್ಟಡಿಗೆ ತಗೊಂಡಂಥ ಸಮಯದಲ್ಲೂ ಹರಿಯಾಣದಲ್ಲಿ ದೊಡ್ಡ ಗಲಾ ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು ಇವೆಲ್ಲ ಮಾಹಿತಿ ಇದ್ದೂ ಸಹ ಒಬ್ಬ ಡಿ ಮಟ್ಟದ ಪೊಲೀಸ್ ಅಧಿಕಾರಿ ಅವರ ಸೂಟ್ಕೇಸ್ ಇಟ್ಕೊಂಡು ಅವ್ರ ಜೊತೆ ಹೋಗ್ತಾರೆ ಅಂತ ಅಂದ್ರೆ ನೀವು ಅವರಿಂದ ಏನು ನಿರೀಕ್ಷೆ ಮಾಡೋದು ಸಾಧ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದಿಂದ ಎಚ್ಚರಿಕೆ ಬರುವವರೆಗೂ ಅವರು ಆಕ್ಟೇ ಮಾಡಲಿಲ್ಲ ಅಲ್ಲಿ ಅಲ್ಲ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ನಿಮ್ಮ ಶರಣಾಗಿದೆ ಅವರು ಮಾತಲ್ಲಿ ಹೇಳೋ ಅವಶ್ಯಕತೆ ಇರಲಿಲ್ಲ ಯಾಕ್ಟ್ ಮಾಡಬೇಕಾಯ್ತು ನನ್ನ ಪ್ರಕಾರ ಹೈಕೋರ್ಟ್ ಅವತ್ತು ರಾಜ್ಯ ಸರ್ಕಾರನ ವಜಾ ಮಾಡೋದಕ್ಕೆ ಆದೇಶ ಮಾಡಬೇಕು ಮಂಜಾ ಹೈಕೋರ್ಟ್ ಸಹ ತನ್ನ ವ್ಯಾಪ್ತಿಯನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತ ನನ್ನ ಅನ್ನಿಸಿ ಮಂಜುಳಾ ಅವರೇ ಮೂವತ್ತೆಂಟು ಜನರ ಸಾವಿಗೆ ಸರ್ಕಾರವನ್ನು ಹೊಣೆಗಾರರನ್ನಾಗಿ ಮಾಡಿ ಸರ್ಕಾರವನ್ನು ವಜಾ ಮಾಡಬೇಕಾಗಿತ್ತು ಅನ್ನುವಂತ ಮಾತು ಅಲ್ಲ ಈ ರೀತಿಯ ಒಂದು ದೊಡ್ಡ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾದಾಗ ನಾನು ಕೇವಲ ಪಾರ್ಟಿ ಸ್ಟ್ಯಾಂಡ್ ಹೇಳೋಕ್ಕಾಗಲ್ಲ ಕೋರ್ಟ್ ಏನಾದರೂ ಯೋಚನೆ ಮಾಡಿದ್ರೆ ಮಾಡ್ಬೋದಿತ್ತು ಆದರೆ ಈ ರೀತಿಯ ಘಟನೆ ನಡೆಯುತ್ತೆ ಅಂತ ಮೂರ್ನಾಲ್ಕು ದಿವಸದಿಂದ ಕೂಡ ಅಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾಗ್ಯೂ ಕೂಡ ಈ ಮಟ್ಟದ ಅನಾಹುತ ಅಲ್ಲಿ ಆಗಿದೆ ಅನ್ನುವಂಥದ್ದು ಒಂದು ಕಲ್ಪನೆಗೆ ಮೀರಿರುವಂತಹ ವಿಷಯ ಇದೆ ಆದ್ರೆ ಇದು ಒಂದು ಈ ರೀತಿಯ ಬಾಬಾಗಳನ್ನು ಬೆಳೆಯಕ್ಕೆ ಬಿಟ್ಟು ನಾವು ಆಮೇಲೆ ಅವರು ಇಡೀ ವ್ಯವಸ್ಥೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಯಾವ ರೀತಿಯ ಥ್ರೆಟ್ ಕೊಡ್ಬೋದು ಕೊಡಬಹುದು ಇತ್ತೀಚಿನ ವರ್ಷಗಳಲ್ಲಿ ಇದೊಂದು ದೊಡ್ಡ ನಿದರ್ಶನ ಅಂತ ನಾನು ಭಾವಿಸ್ತೀನಿ ಒಬ್ಬ ಬಹುತೇಕ ಅವ್ರಿಗೆ ಕಷ್ಟ ಆಗ್ತಾ ಇದೆ ಉತ್ತರ ಕೊಡೋದಕ್ಕೆ ಸ್ಪಷ್ಟಪಡಿಸಲೇಬೇಕಾಗ್ತದೆ ಏನು ಅಂತಂದ್ರೆ ಅವರು ಒಬ್ಬ ಮಹಿಳೆಯಾಗಿ ಮುಖ್ಯವಾಗಿ ನಾನು ಅವ್ರನ್ನ ಮಹಿಳೆಯಾಗಿ ನೋಡ್ತೀನಿ ಮುಖ್ಯವಾಗಿ ಮಹಿಳೆಯಾಗಿ ಅದರಲ್ಲೂ ಕೂಡ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷ ಅದೇ ರೀತಿಯಲ್ಲೇ ನೋಡ್ತೀನಿ ನೋಡ್ತಾ ಒಂದು ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷ ಆಗಿದ್ದುಕೊಂಡು ಮಹಿಳೆಗೆ ಸಂಬಂಧಪಟ್ಟಂತ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿ ಅಥವಾ ಅಪರಾಧಿ ಆಗಿ ತೀರ್ಮಾನ ಆದ್ಮೇಲೆ ಒಂದು ಸರ್ಕಾರ ಮೂರ್ನಾಲ್ಕು ದಿವಸಗಳು ಮುಂಚೆನೆ ಮುಂಜಾಗ್ರತಾ ಕ್ರಮಗಳನ್ನ ತಗೊ ತಗೊಂಡಿತ್ತು ಅಂತ ಹೇಳ್ತಾ ತನ್ನ ಸರ್ಕಾರವನ್ನ ಒಂದ್ ಕಡೆ ಸೇಫರ್ ಸೈಡ್ ಮಾಡುವಂತ ಒಂದು ಕ್ರಮಕ್ಕೆ ಮುಂದಾಗ್ತಿದಲ್ಲ ಇದನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಮಾಡ್ತೀನಿ ಈ ಮಾತನ್ನ ವಾಪಸ್ ತಗೋಬೇಕು ಯಾಕೆಂತಂದ್ರೆ ತನ್ನ ಮೊದಲು ಮಹಿಳೆಯಾಗಿ ನಾವು ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಯನ್ನ ಮೇಲೆ ನಡೆದ ಅತ್ಯಾಚಾರವನ್ನು ಇದೆ ಮಹಿಳಾರ ಸರ್ ಸ್ಪೀಡಿ ಜುಡಿಷರಿ ಬಗ್ಗೆ ಮಾತಾಡಲ್ಲ ಸ್ಪೀಡಿ ಡೆಲಿವರಿ ಬಗ್ಗೆ ಮಾತಾಡಲ್ಲ ನೀವು ಪ್ರಕರಣದ ತನಿಖೆ ಬಗ್ಗೆ ಮಾತಾಡಲ್ಲ ಏನ್ರಿ ನೀವು ಹರಿಯಾಣ ಗೌರ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಮಾತಾಡಿ ನಿಮ್ಮದು ಯಾರು ಬೇಡ ಅಂತಾರೆ

ಮೂರು ದಿವಸದ ಮುಂಚೆ ರಕ್ಷಣಾ ಕ್ರಮಗಳನ್ನು ವಹಿಸಿತ್ತು ಅಂತ ಹೇಳಿ ಈಗ ನಡೆದಿರುವಂತಹ ಎಲ್ಲ ಅನಾಹುತಗಳನ್ನ ನೋಡಿ ಮಾಧ್ಯಮಗಳ ಸುಟ್ಟು ಮೂವತ್ತೇಳುಗಳಾಯ್ತು ನೂರಾರು ಆಯಿತು ಇಷ್ಟೆಲ್ಲ ಆಗಿದ್ದು ರಕ್ಷಣಾ ನೀವು ಆ ಪಕ್ಷದ ವಕ್ತಾರರಾಗಿ ಆ ಪಕ್ಷದ ಹಿಂಬಾಲಕರಾಗಿ ಮಾತಾಡ್ತಿದ್ರೆ ಮಾತಾಡ್ತಾ ಇಲ್ಲ ಬರ್ತೀನಿ ನಾನು ಕೇಳೋದೇನಂತಂದ್ರೆ ಮೂವತ್ತೆಂಟು ಕೊಲೆಗಳು ಮೂವತ್ತೆಂಟು ಜನ ಸತ್ತಿದ್ ಕಡೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳು ಅಷ್ಟು ಒಂದ್ ಕಡೆ ಲಾ ಅಂಡ್ ಆರ್ಡರ್ ಕಂಪ್ಲೀಟ್ಲಿ ಫೇಲರ್ ಆಗಿಂದ ಗವರ್ನರು ಕೋರ್ಟ್ ಮಾಡದೇ ಇರಬಹುದು ಗವರ್ನರು ಇಮಿಡಿಯೇಟ್ ಕೇಂದ್ರ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟು ಲಾ ಅಂಡ್ ಆರ್ಡರ್ ಫೇಲ್ ಆಗಿದೆ ಇಲ್ಲಿ ಜನಗಳು ಸುರಕ್ಷಿತವಾಗಿಲ್ಲ ಅಂತ ಹೇಳಿ ಆ ಸರ್ಕಾರನ ವಜಾ ಮಾಡಬೇಕಾಯ್ತು ಕೇಂದ್ರ ಸರ್ಕಾರವು ಕೂಡ ಕೂಡ್ಲೇ ಅದರಲ್ಲಿ ಇಂಟರ್ಫಿಯರ್ ಆಗಿ ಜನಗಳ ಪರವಾಗಿ ನಿಲ್ಬೇಕಾಯ್ತು ಎಲ್ಲೋ ಒಂದು ಕಡೆ ರಾಜಕಾರಣ ಮಾಡಿಕೊಂಡು ಆ ಸರ್ಕಾರನ ಉಳಿಸ್ಕೊಳ್ಳಿಕ್ಕೋಸ್ಕರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರೋ ಸಂಚಿನಿಂದಾಗಿ ಇವತ್ತು ಮೂವತ್ತೆಂಟು ಜನ ಬಲಿಯಾಗಿದ್ದಾರೆ ದಟ್ ಇಸ್ ಅ ವೆರಿ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ನಾಗರಾಜ್ ಯಾದವ್ ಅವರೇ ಇಂದಿರಾಗಾಂಧಿ ಅವರ ಕೊಲೆ ಆದ ನಂತರ ಎಂಟು ಸಾವಿರ ಸಿಖರ್ ಕೊಂದ್ರು ಎಂಟು ಸಾವಿರ ಸಿಖರನ್ನ ನಡರಸ್ತೆಯಲ್ಲಿ ಕೊಲ್ಲಲಾಯಿತು ಮೂರು ಸಾವಿರ ಜನರ ದೆಹಲಿ ಒಂದರಲ್ಲೇ ಕೊಂದ್ರು ಯಾವ ಸ್ಟೇಟ್ ಗೌರ್ಮೆಂಟ್ ವಜಾ ಮಾಡಿದ್ರು ಯಾವ ಸ್ಟೇಟ್ ಗೌರ್ಮೆಂಟ್ ಭಾಸ್ಕರ್

ನಾನು ಹೇಳ್ತೀನಿ ಕೇಳಿ ಜೀವ ಇವತ್ತು ನಾವು ಚರ್ಚೆ ಮಾಡ್ತಾ ಇರತಕ್ಕಂಥದ್ದು ಕೋರ್ಟ್ ಕೊಡ್ತಿರೋ ತೀರ್ಮಾನದ ವಿಚಾರದಲ್ಲಿ ಮತ್ತೆ ಕೊಟ್ಟಿರ್ತಕ್ಕಂತಹ ಮೂವತ್ತೆಂಟು ಜನ ಇವತ್ತು ಯಾರ ಬಲಿಯಾಗಿರ್ತಾರೆ ಮತ್ತು ಈ ಸ್ವಾಮೀಜಿಯ ನಡವಳಿಕೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಇಂತಹ ಸ್ವಾಮೀಜಿಗಳು ಡೋಂಗಿ ಸ್ವಾಮೀಜಿಗಳ ವಿರುದ್ಧವಾಗಿ ನಾವು ನಿಲ್ಬೇಕಾಗ್ತದೆ ಸಮಾಜ ನಿಲ್ಬೇಕಾಗ್ತದೆ ಕೇಂದ್ರ ಸರ್ಕಾರವು ಕೂಡ ಆ ಸರ್ಕಾರವನ್ನ ಹರಿಯಾಣ ಸರ್ಕಾರ ವಜಾ ಮಾಡಬೇಕಾಗಿತ್ತು ಸಣ್ಣ ಬ್ರೇಕ್ನ ಸಮಯ ಆಗಿದೆ ಇನ್ನೊಂದು ತುಂಬಾ ಸಣ್ಣ ಬ್ರೇಕ್ ನ ಸಮಯ ಆಗಿದೆ ಮಂಜುಳಾ ಅವರ ಎಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು ತಮಗೆ ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ ಬ್ರೇಕ್ ನಂತರ ಚರ್ಚೆ ಮುಂದುವರೆ